ಇನ್ನು ಭಾರತದಲ್ಲಿ ಮತ್ತೆ ಅಬ್ಬರಿಸ್ತಾ ಇದೆಯಾ ಕೊರೋನಾ ವೈರಸ್ ಅನ್ನೋದು ಈಗ ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಯಾಕೆ ಚಳಿ ಏರ್ತಾ ಇದ್ದಂತೆ ಕೊರೋನಾ ಕೇಸ್ನಲ್ಲಿ ದಿಢೀರ್ ಅಂತ ಹೆಚ್ಚಳ ಆಗ್ತಾ ಇದೆ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಈ ಸಂದರ್ಭದಲ್ಲಿ ಚಳಿ ವಿಪರೀತವಾಗಿ ಏರಿಕೆ ಆಗುತ್ತೆ. ದೇಶದ 13 ರಾಜ್ಯಗಳಲ್ಲಿ ಕೊರೋನಾ ಅಬ್ಬರ ಇನ್ನೂ ಕೂಡ ಇಳಿದಿಲ್ಲ. ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆಗುತ್ತೆ. ಎಸ್ಪೆಷಲಿ ದೆಹಲಿ ಮತ್ತು ಉತ್ತರ ಪ್ರದೇಶ ಮತ್ತು ಪಂಜಾಬ್, ರಾಜಸ್ಥಾನ ಈ ಭಾಗಗಳಲ್ಲಿ ಚಳಿ ವಿಪರೀತವಾಗಿರುತ್ತೆ. ಹರಿಯಾಣ ಕೂಡ ಸೇರಿದಂತೆ ಸೊ ಅಲ್ಲಿ ಅತಿ ಹೆಚ್ಚಿನ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇದೆ. ಭಾರತದಲ್ಲಿ ಮತ್ತೆ ಅಬ್ಬರಿಸೋಕೆ ಶುರು ಆಗಿದೆಯಾ ಕೊರೋನಾ ವೈರಸ್, ಎರಡನೆಯ ಅಲೆ ಏನಾದರೂ ಶುರು ಆಗಿದೆಯಾ ಅಂತ ಅನಿಸ್ತಾ ಇದೆ. ಮತ್ತೆ ಲಾಕ್ಡೌನು, ನೈಟ್ ಕರ್ಫ್ಯೂ ಸೂತ್ರಗಳನ್ನು ಬಳಸ್ಕೊಳ್ಳಾಗ್ತಾ ಇದೆ. ಗುಜರಾತ್ನಲ್ಲಿ ಈಗ ಆಲ್ಮೋಸ್ಟ್ ಆಲ್ ನೈಟ್ ಕರ್ಫ್ಯೂವನ್ನು ಹೇರಿದ್ದಾರೆ. ಹಲವು ಭಾಗಗಳಲ್ಲಿ ಹಲವು ರೀತಿಯಾದಂಥ ಕ್ರಮಗಳನ್ನು ಮುಂದಾಗಿದ್ದಾರೆ. ಸೊ ಈಗಾಗಲೇ ನಿಮಗೆ ಹಲವು ರೀತಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಭಾರತದಲ್ಲಿ ಕೊರೋನಾ ಎರಡನೆಯ ಅಲೆ, ಸೊ ದೆಹಲಿಯಲ್ಲಿ 6608 ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಅದೇ ರೀತಿಯಾಗಿ ಹರಿಯಾಣದಲ್ಲಿ 3104 ಕೇಸು. ಹರಿಯಾಣ ಮತ್ತು ದೆಹಲಿ ಎರಡು ಅಂಟ್ಕೊಂಡೇ ಇರೋದು. ಹರಿಯಾಣದಿಂದ ಓಡಾಡುವಂಥವ್ರು ತುಂಬ ಜನ ಇದ್ದಾರೆ. ಮಧ್ಯಪ್ರದೇಶದಲ್ಲಿ 1528 ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ಡೌನ್ಫಾಲ್ ಆಗ್ತಾ ಇಲ್ಲ. ಕೇರಳದಲ್ಲಿ 6028 ಕೇಸ್ಗಳು ಕಾಣಿಸಿಕೊಳ್ತಾ ಇರೋದು. ಅಗೇನ್ ಪೀಕಿಗೆ ಹೋಗಿ ಮತ್ತೆ ಡೌನ್ ಆಗಿ ಮತ್ತೆ ಪೀಕಿಗೆ ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ 5640 ಕೇಸು, ಕಡಿಮೆ ಆಗುವ ಲಕ್ಷಣಗಳಿಲ್ಲ. ಈಗಷ್ಟೇ ಸ್ಕೂಲ್ಗಳನ್ನು ಓಪನ್ ಮಾಡಿದ್ದಾರೆ 9ರಿಂದ 12ನೇ ತರಗತಿವರೆಗೂ, ಅಲ್ಲೇನಾಗುತ್ತೋ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ 2840 ಕೇಸು, ಅಲ್ಲಿ ಓಪನ್ ಮಾಡಿದಂಥ ಶಾಲೆಗಳನ್ನು ಕ್ಲೋಸ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಗುಜರಾತ್ನಲ್ಲಿ 1420 ಕೇಸ್ ಕಾಣಿಸ್ತಾ ಇದೆ. ನೈಟ್ ಕರ್ಫ್ಯೂವನ್ನು ಇಡೀ ಗುಜರಾತ್ನಲ್ಲಿ ಹೇರಿದ್ದಾರೆ. ಆರಂಭದಲ್ಲಿ ಅಹಮದಾಬಾದ್ ಇತ್ತು, ಆಮೇಲೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಹೇರಿದ್ದಾರೆ. ರಾಜಸ್ಥಾನದಲ್ಲಿ 2762 ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಏನು ಪರಿಸ್ಥಿತಿ ನೋಡಬೇಕು, ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಇದು ರಾಜಸ್ಥಾನದ ಪರಿಸ್ಥಿತಿ. ಸೊ ಈ ಒಟ್ಟಾರೆಯಾಗಿ ಹೇಳೋದಾದರೆ ಇಡೀ ಹಲವು ಭಾಗಗಳಲ್ಲಿ ಹಲವು ರೀತಿಯಾಗಿ ಎರಡನೇ ಅಲೆ ಕಾಣಿಸಿಕೊಳ್ಳೋಕ್ಕೆ ಶುರುವಾಗ್ತಾ ಇದೆ.